ಇದು ಬಸವಣ್ಣನ ನಾಡು. ಬಸವಣ್ಣನ ನಾಡು ಬಸವಣ್ಣ ನಮ್ಗೆ ಹೇಳ್ಕೊಟ್ಟಿದ್ದು ನುಡಿದಂತೆ ನಡಿಬೇಕು ಅಂತ. ಇದನ್ನ ರಾಹುಲ್ ಗಾಂಧಿ ಅವರು ಬಸವ ಕಲ್ಯಾಣದಲ್ಲಿ ಎಲೆಕ್ಷನ್ ಬಂದಾಗ ಕೊಟ್ಟಂತ ಪ್ರಶ್ನೆ ಬಿಜೆಪಿಯವ್ರಿಗೆ, ನಾವು ನುಡಿದಂತೆ ನಡೆದಿದ್ದೇವೆ, ನೀವು ನುಡಿದಂತೆ ನಡೀತಾ ಇದ್ರ ಅಂತೇಳಿ ಪ್ರಶ್ನೆಯನ್ನು ಅವ್ರು ಹಾಕ್ತಾರೆ. ಇವತ್ತು ನಿಮ್ಗೆ ನಾನು ಈ ಬಿಜೆಪಿಯ ಮ್ಯಾನಿಫೆಸ್ಟೋ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಮ್ಯಾನಿಫೆಸ್ಟೋ ಬಿಜೆಪಿಯ ವಚನ ವಂಚನೆ ಆಗಿದೆ ಅಂತ ಹೇಳಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಡಿಯೂರಪ್ಪನವರು ನಮ್ಮ ಕರ್ನಾಟಕದ ಮುಂದೆ ನಮ್ಮ ವಚನ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದ ಮುಂದೆ ನಮ್ಮ ವಚನ. ನಾನು ನಿಮಗೆ ಇವತ್ತಿಂದ ಉತ್ತರ ಕೇಳ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ, ನಾವೆಲ್ಲ ಪಕ್ಷದ ನಾಯಕರುಗಳು ನಮ್ಮ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ನಮ್ಮ ಮಾಧ್ಯಮದಲ್ಲಿ ಬಿಜೆಪಿಯವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿಮ್ಮ ಮ್ಯಾನಿಫೆಸ್ಟೋ ಏನು, ನೀವು ಜನರಿಗೆ ವಚನ ಕೊಟ್ರಿ, ಆ ವಚನ ಉಳಿಸ್ಕೊಂಡ್ರ ಇಲ್ವ? ನಿಮ್ಮತ್ರ ಇದೆಯಾ ಇದಕ್ಕೆ ಉತ್ತರ? ಇದು ಒಂದು ದೊಡ್ಡ ಪ್ರಶ್ನೆ. ನೀವು ಉತ್ತರ ಕೊಡೋದಲ್ಲದೆ ನಿಮ್ಮ ಆತ್ಮಸಾಕ್ಷಿ ಕೂಡ ಆ ಉತ್ತರಕ್ಕೆ ಬೆಲೆ ಇರಬೇಕು. ನೀವೇನ ಬಂಡಿರ್ತೀರಿ ಅದು ಬಿಡಿ, ಸುಳ್ಳನ್ನ ಸರ್ದಾರರು ನೀವು. ನೂರು ಸತಿ ಸುಳ್ಳು ಹೇಳಿದ್ರೆ ಅದನ್ನೇ ನಿಜ ಮಾಡ್ಬೇಕು ಅಂತ ಈಗಾಗಲೇ ನಿಮ್ಮ ಮಾಜಿ ಅಧ್ಯಕ್ಷ ಬಿಜೆಪಿ ಅಧ್ಯಕ್ಷರು ಈಗಾಗಲೇ ಈಶ್ವರಪ್ಪ ಒಂದೆರಡು ಮೂರು ಕಡೆ ಭಾಷಣ ಕೂಡ ಮಾಡಿದ್ದಾರೆ. ಎಲ್ಲ ಪ್ರಣಾಳಿಕೆಯ ಮುಖ್ಯ ಅಂಶವನ್ನ ನೋಡಿದ್ದೀವಿ. ನಾವು ಇದಕ್ಕೋಸ್ಕರ ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು 90% ನಿಮ್ ಕೈಲಿ ನೀವು ನುಡಿದಂತೆ ನಡೆಯಕ್ ಆಗ್ಲಿಲ್ಲ, ನೀವು ವಚನ ಭ್ರಷ್ಟರಾಗಿದ್ದೀರಿ, ವಚನ ವಂಚನೆ ಆಗಿದೆ, ಇದನ್ನ ಹೇಳಲಿಕ್ಕೆ ನಿಮ್ ಮುಂದೆ ನಾವು ಕೂತಿದ್ದೇವೆ. ಬೇಕಾದಷ್ಟು ಪಟ್ಟಿಗಳಿದೆ. ಪ್ರತಿದಿನ ಒಂದೊಂದು ಪ್ರಶ್ನೆಯನ್ನ ನಿಮ್ಮ ಹತ್ರ ಕೇಳಲಿಕ್ಕೆ ನಾವು ಮುಂದೆ ಕೂತಿದ್ದೇವೆ. ಇವತ್ತಿಂದ ಆ ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗಾಗಲೇ ರೈತರಿಗೆ ಕೊಟ್ಟಂತ ಮಾತು, ನಿಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರು ಬಂದು ಹೇಳಿದ್ರು ನಾನು ಡಬಲ್ ಮಾಡ್ಬಿಡ್ತೀನಿ ಅಂತ, ಆದಾಯಗಳನ್ನ ಡಬಲ್ ಮಾಡ್ಬಿಡ್ತೀನಿ. ಸತ್ತೋಗಿದ್ದಾರೆ ರೈತ, ಬೆಂಬಲ ಬೆಲೆ ಕೊಡಕ್ಕಾಗಲಿಲ್ಲ, ಗೊಬ್ಬರ ಖರೀದಿ ಮಾಡಕ್ಕಾಗಲಿಲ್ಲ, ಹಾಲನ್ನ ಬರೀ 28 ರೂಪಾಯಿ ರೈತನಿಗೆ ಸಿಗ್ತಾ ಇದೆ, ಆದ್ರೆ ನೀರನ್ನ 20 ರೂಪಾಯಿ 22 ರೂಪಾಯಿ 25 ರೂಪಾಯಿ ಕೊಟ್ಬಿಟ್ಟು ನೀರನ್ನ ತೆಗೆದುಕೊಳ್ತಾ ಇದ್ದಾನೆ ಸಾಮಾನ್ಯ ಜನ. ಆ ರೈತನ ಬದುಕಿಗೆ ನೀವು ಸಹಾಯ ಮಾಡಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರ ಕಾಲದಲ್ಲಿ 5 ರೂಪಾಯಿ ರೈತರಿಗೆ ಸಹಾಯ ಮಾಡಬೇಕು ಸರ್ಕಾರ ಅಂತ ನಾವು ತೀರ್ಮಾನ ಮಾಡಿ, ಆ ರೈತನಿಗೆ ಹಾಲು ಉತ್ಪಾದನೆ ಮಾಡಂತ ರೈತ ಆ ಸಗಣಿ ಹೊತ್ತು ಸಗಣಿ ತೆಗೆದು ಹುಲ್ಲಾಕಿ ಹಿಂಡಿ ಹಾಕಿ ಅವನ ಬದುಕು ಎಷ್ಟು ಕಷ್ಟ ಅಂತ ಗೊತ್ತಿದೆ. ಅವನಿಗೂ ಕೂಡ ನೀವು ಸಹಾಯ ಮಾಡಿ ಒಂದು 5 ರೂಪಾಯಿ ಜಾಸ್ತಿ ಮಾಡಿ ಆ ರೈತನಿಗೆ ಎಲ್ಲ ಬೆಲೆ ಏರ್ಸಿದ್ರಲ್ಲ, 400 ರೂಪಾಯಿ ಇದ್ದಿದ್ದ ಗ್ಯಾಸ್ನ 100 ರೂಪಾಯಿ ಏಳಿಸಿದ್ರಿ, ಎಣ್ಣೆ ಬೆಲೆ ಏಳಿಸಿದ್ರಿ, ಎಲ್ಲ ಬೆಲೆ ಏಳಿಸ್ದಂಗೆ ಆ ರೈತನಿಗೋಸ್ಕರ ಏನಾದ್ರು ಸಹಾಯ ಮಾಡಿದ್ರ? ಆ ಮಹಿಳೆಯರಿಗೆ ಏನ್ ಮಾತು ಕೊಟ್ರಿ ನೀವು? ಸ್ತ್ರೀ ಉನ್ನತಿ ನಿಧಿ, ಯಾವ್ದಪ್ಪ ಉನ್ನತಿ? ಯಾವ ಹೆಣ್ಮಕ್ಳಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಕುಟುಂಬಕ್ಕೆ ಏನಾದ್ರು ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ದಿನ ಕೂಡ ಆ ಬದುಕಿನಲ್ಲಿ ಅವಳ ಜೋಬು ಪಿಕ್ ಪಾಕೆಟ್ ಆಗ್ತಾರೆ. ಯುವ ಜನತೆಗೆ
ಏನ್ ಮಾತು ಕೊಟ್ರಿ ನೀವು? ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಉದ್ಯೋಗ ಸೃಷ್ಟಿ ಮಾಡಿದ್ರಿ? ಹೊಸ ಪಿ ಯು ಸಿ ಕಾಲೇಜುಗಳನ್ನ ಕಟ್ಸ್ತೀನಿ ಅಂತ ಹೇಳಿದ್ರಿ. ತೆಗೀರಿ ಮ್ಯಾನಿಫೆಸ್ಟೋ, ನಿಮ್ಮ ಮ್ಯಾನಿಫೆಸ್ಟೋನೇ ಮಾತಾಡ್ತೀನಿ. ನಾವು ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಕರ್ನಾಟಕ ರಾಜ್ಯ ಬೆಳಗಾಂ ಸೆಷನ್ನಲ್ಲಿ ಒಂದು ಐತಿಹಾಸಿಕವಾದಂತ ಒಂದು ಕಾನೂನನ್ನು ತೆಗೆದುಕೊಂಡು ಬಂದ. ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜಾತಿ ಅವರ ಜನಸಂಖ್ಯೆ ಅನುಗುಣವಾಗಿ, ನಿಮ್ಮ ವಚನ ಅಲ್ಲ ಅದು, ನಮ್ಮ ನಮ್ಮ ಸಿದ್ಧಾಂತ ನಮ್ಮ ಬದ್ಧತೆ. ಆದ್ರೆ ನಿಮ್ಮ ಬದ್ಧತೆ ಇತ್ತಲ್ಲ, ಪರಿಶಿಷ್ಟ ಜಾತಿ ಪಂಗಡದವರಿಗೆ ನಾವು 4,500 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಹೇಳಿದ್ರಲ್ಲ, ಅದೇನಾರು ಆಗಿದೆಯಾ? ಯಾವ್ದಾರು ಕನ್ನಡ ನಾಡಿನ ನುಡಿಗೆ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಕಡೆ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ತೀವಿ ಅಂತೇಳಿ? ನಾವು ಈ ಭೂಮಿಯನ್ನ ಕರೆಯುವಂಥದ್ದು ಭೂತಾಯಿ ಅಂತ ಕರಿತೀವಿ. ಈ ನಾಡು ಕನ್ನಡ ನಾಡು, ನಮ್ಮ ಭಾಷೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ನಾವೆಲ್ಲ ಕಾಪಾಡ್ತೇವೆ. ನಾವು ಬೇರೆಯವರು ಬಂದು ಅವರವರ ಭಾಷೆಗಳನ್ನ ನಾವ್ಯಾರು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಮಾತೃಭಾಷೆ, ನಮ್ಮ ನೋಟ್ ತೆಗೆದ್ರೆ, ನಮ್ಮ ನೋಟನ್ನು ಕೂಡ ತೆಗೆದ್ರೆ ಈ ನೋಟ್ನಲ್ಲೂ ಗಾಂಧೀಜಿ ಇದೆ, ಕನ್ನಡದಲ್ಲಿ 500 ರೂಪಾಯಿ ಅಂತಿದೆ, 500 ರೂಪಾಯಿ ಅಂತಿದೆ. ಈ ಬ್ಯಾಂಕ್ ನಲ್ಲೂ ಕೂಡ ಈ 500 ರೂಪಾಯಿ ಓದ್ಕೊಳ್ಬೇಕು ಅಂತ ಇದ್ದೀವಿ. ಇದಕ್ಕೂ ಕೂಡ ನೀವು ವಂಚನೆಯನ್ನ ಮಾಡಿದ್ದೀರಿ. ಗಾಂಧೀಜಿಯ ನುಡಿಮುತ್ತುಗಳು, ಬ್ಯಾಂಕಿನ ಆದೇಶಗಳು, ರಿಸರ್ವ್ ಬ್ಯಾಂಕಿನ ಆದೇಶ ಎಲ್ಲದಕ್ಕೂ ಕೂಡ ಇವತ್ತು ದೋಕಾಗಿದೆ. ಆದ್ರಿಂದ ನಾನು ಪಟ್ಟಿಗಳನ್ನ ನಿಮ್ಗೆ ಇವತ್ತು ಜಾಸ್ತಿ ಹೇಳಕ್ ಹೋಗುದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ, ನಾವೆಲ್ಲ ನಾಯಕರುಗಳು ಇವತ್ತು ಬಿಜೆಪಿಗೆ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀವಿ, ನಿಮ್ಮ ಹತ್ತಿರ ಇದೆಯಾ ಉತ್ತರ? ಒನ್ಸ್ ಅಗೇನ್ ಬಿಜೆಪಿಯವರೇ, ನಿಮ್ಮ ಹತ್ತಿರ ಇದೆಯಾ ಉತ್ತರ? ನೀವು ನುಡಿದಂತೆ ನಡೆಯಲಿಲ್ಲ, ನೀವು ವಚನವನ್ನ ವಂಚನೆ ಮಾಡಿದ್ದೀರಿ. ನಿಮ್ಮ ಪ್ರಣಾಳಿಕೆ ಬರೀ ಇದು ವಂಚನೆಗಳ ಸರಮಾಲೆ. ನೀವು ಮತವನ್ನ ತೆಗೆದುಕೊಂಡು 104 ಸೀಟು ತೆಗೆದುಕೊಂಡು ನೀವು ಭ್ರಷ್ಟ ಸರ್ಕಾರವನ್ನ ಮಾಡಿದ್ದೀರಿ. ಕರ್ನಾಟಕ ಕರಪ್ಷನ್ ನ ರಾಷ್ಟ್ರಧಾನಿಯಾಗಿದೆ. ಇಟ್ ಹ್ಯಾಸ್ ಬಿಕಮ್ ದ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಕರ್ನಾಟಕ ವಾಸ್ ಎ ಸ್ಟೇಟ್ ವಿತ್ ಗುಡ್ ಗವರ್ನೆನ್ಸ್, ನೌ ದಿ ಗವರ್ನೆನ್ಸ್ ಹ್ಯಾಸ್ ಗಾನ್. So you have to answer this. BJP avare, nimma hattira idiya uttara. Vistara News, nikhara janapara.